ತೆಂಗಿನಕಾಯಿ ಬೆಳೆದ ಇಬ್ಬರು ರೈತರ ನೋವು ತೆಂಗಿನಕಾಯಿ ಬೆಳೆದ ಇಬ್ಬರು ರೈತರ ನೋವು ತೆಂಗಿನಕಾಯಿ ರೈತ ಬೆಳೆಯುವುದಾಗಿದೆ ಬೆಳೆದ ರೈತನಿಗೆ ನೋವಾಗಿದೆ ರಾಕೇಶ ರೈತನ ನಾಮವಾಗಿದೆ ರಾಕೇಶ ರೈತನ ನಾಮವಾಗಿದೆ ಒಂದು ತೆಂಗಿನಕಾಯಿಯ ಬೆಲೆ 30ರಿಂದ 35 ಆಗಿದೆ ರೈತನ ಬೆಳೆ 10 ರೂಪಾಯಿಗೆ ತರುವುದಾಗಿದೆ ರೈತನ ಬಳಿ 10 ರೂಪಾಯಿಗೆ ತಳುವುದಾಗಿದೆ ಬೆಳೆದ ರೈತನಿಗೆ ಲಾಭ ಇಲ್ಲದಂತಾಗಿದೆ ಮಾರಿದವನಿಗೆ ಲಾಭ ಹೆಚ್ಚಾಗಿದೆ ಮಾರಿದವನಿಗೆ ಲಾಭ ಹೆಚ್ಚಾಗಿದೆ 10 ರೂಪಾಯಿಗೆ ಏನು ಬರುವುದಿಲ್ಲವೇ ರೈತನಿದ್ದರೆ ನಾವಲ್ಲವೇ ರೈತನ ಬೆಳೆಸುವ ಕಾಯಕ ನಮ್ಮದಲ್ಲವೇ ರೈತನ ಬೆಳೆಸುವ ಕಾಯಕ ನಮ್ಮದಲ್ಲವೇ ರೈತನ ಬೆಳೆಗೆ ಬೆಲೆ ಸಿಗಬೇಕಲ್ಲವೇ ರೈತನ ಬೆಳೆಗೆ ಬೆಲೆ ಸಿಗಬೇಕಲ್ಲವೇ ಅತಿ ಹೆಚ್ಚು ಬೆಳೆಯಬೇಕು ರೈತ ಅಧಿಕ ಲಾಭ ಬೇಕು ರೈತನಿಗೆ ಅಧಿಕ ಲಾಭ ಬೇಕು ರೈತನಿಗೆ ಕೊಂಡವನು ಮರ ಹತ್ತಲಿಲ್ಲ ಕೊಂಡವನು ಮರ ಹತ್ತಲಿಲ್ಲ ಮರ ಬಿತ್ತಲಿಲ್ಲ ಕೊಂಡವನು ಮರ ಹತ್ತಲಿಲ್ಲ ಮರ ಬಿತ್ತಲಿಲ್ಲ ಮರ ಬೆಳೆಸಲಿಲ್ಲ ರೈತ ನಿಟ್ಟು ಮನೆ ಬಾಗಿಲಿಗೆಲ್ಲ ರೈತ ತೆಂಗಿನ ಕಾಯಿಯನ್ನು ನಿಟ್ಟು ಮನೆ ಬಾಗಿಲಿಗೆಲ್ಲ 10 ರೂಪಾಯಿಯಲ್ಲೇ ಚೌಕಾಸಿ ಮಾಡುವವರೆಲ್ಲ 10 ರೂಪಾಯಿಯಲ್ಲೇ ಚೌಕಾಸಿ ಮಾಡುವವರೆಲ್ಲ ರೈತನಿಗೆ ಲಾಭ ಸಿಗಲಿಲ್ಲ ರೈತನಿಗೆ ಲಾಭ ಸಿಗಲಿಲ್ಲ ಶಿವಲಿಂಗೇಶ್ವರ ಸ್ವಾಮಿ ಪ್ರಸಾದ ಅಹೋ ರಾತ್ರ ಅಕ್ಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಹೇಳಿದೆಲ್ಲ ನೀವೇ ಹೇಳ್ಬಿಟ್ಟಿದ್ದೀರಾ ಹೌದಾ ನೀವು ನಿಮ್ಮ ಪರವಾಗಿ ರೈತರಿಗೆ ಮತ್ತೆ ನಿಮ್ಮ ಹತ್ರ ಕಾಯಿ ಕೊಡ್ತಾರಲ್ಲ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ರೈತರ ಪರವಾಗಿ ರೈತರ ಹತ್ರ ಯಾರು